ಪ್ಯೂರ್ ಕಾಟನ್ ದೇಶಿ ತಳಿನ ಬೇಕು ನಮ್ಗೆ, ರಾಷ್ಟ್ರಧ್ವಜದ ಬಟ್ಟೆನೇ ಬೇಕಾರ ದೇಶಿ ತಳಿ ಹತ್ತಿನ ಬೇಕು. ಈ BT IT ಹತ್ತಿ ನಡೆಯಂಗಿಲ್ಲ ನಮ್ಗೆ. ಹೌದು ಹೌದು. ಇದು ನೋಡ್ರಿ, ಈ ಸಂಸ್ಥೆ ಆರಂಭವಾಗಿದ್ದ 1956 ಇಸ್ವಿಯೊಳಗೆ. 1974 ಇಲ್ಲಿವರೆಗೂ BIS ಮಾರ್ಕಿನ ಧ್ವಜದ ಬಟ್ಟೆಯನ್ನು ನಾವು ತಯಾರು ಮಾಡ್ಕೊಂತ ಇಲ್ಲಿವರೆಗೂ ಬಂದೀವಿ. ಒಂದು ಸಲನೂ ನಮ್ಮ ಬಟ್ಟೆ ರಿಜೆಕ್ಟ್ ಅಂತೇಳಿ ಟೆಸ್ಟಿನೊಳಗೆ ಆಗಿಲ್ಲ, ಪರೀಕ್ಷೆ ಒಳಗೆ. ಕನ್ನಡಿಗರೇ, ಎಲ್ರಿಗೂ ಗರಗಕ್ಕೆ ಸ್ವಾಗತ. ಗರಗ ಅಂದರೆ ನಿಮಗೆಲ್ಲ ನೆನಪೇ ಇದೆ, ಗರಗದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವತಂತ್ರ ನಂತರ ನಮ್ಮ ರಾಷ್ಟ್ರ ಧ್ವಜವನ್ನು ತಯಾರಿಕೆ ಮಾಡುವಂಥ ಹತ್ತಿ ಇರ್ಬೋದು, ನೂಲು ಇರ್ಬೋದು, ಅದ್ರ ಜೊತೆಗೆ ಬಟ್ಟೆ ಇರ್ಬೋದು, ಖಾದಿ ಬಟ್ಟೆ ಇಲ್ಲಿಂದಲೇ ತಯಾರಾಗೋದು. ಅದಕ್ಕೋಸ್ಕರನೇ ನಾವಿವತ್ತು ಗರಗದ ಖಾದಿ ಭಂಡಾರಕ್ಕೆ ಬಂದಿದ್ದೀವಿ. ನೀವು ನೋಡ್ಬೋದು ಅಲ್ಲಿ ಬೋರ್ಡಲ್ಲಿ ರಾಷ್ಟ್ರ ಧ್ವಜದ ಬಟ್ಟೆ ತಯಾರಿಸುತ್ತಿರುವ ಧಾರವಾಡ ತಾಲೂಕು ಗರಗ ಕ್ಷತ್ರಿಯ ಸೇವಾ ಸಂಘ ಅಂತ. ಅಧಿಕೃತವಾಗಿ ಭಾರತದಲ್ಲಿ ಇರುವಂಥ ಕರ್ನಾಟಕದಲ್ಲಿರುವಂಥ ಒಂದು ಗರಗ ಗ್ರಾಮದಲ್ಲಿರುವಂಥ ಒಂದು ಬಟ್ಟೆ ತಯಾರಿಕಾ ಸ್ವತಂತ್ರ ಧ್ವಜದ್ದು ನಮ್ಮ ರಾಷ್ಟ್ರ ಧ್ವಜದ ಬಟ್ಟೆ ನಮ್ಮ ರಾಷ್ಟ್ರ ಧ್ವಜೆಯಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೂ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಸುಪ್ರೀಂ ಕೋರ್ಟ್ವರೆಗೂ ನಮ್ಮ ರಾಷ್ಟ್ರಧ್ವಜ ಹಾರಾಡ್ತಾ ಇರುತ್ತೆ. ಆ ರಾಷ್ಟ್ರಧ್ವಜ ತಯಾರಿಕಾ ಘಟಕಕ್ಕೆ ನೂಲು ಇರ್ಬೋದು, ಅಲ್ಲಿ ಖಾದಿ ಬಟ್ಟೆ ಇರ್ಬೋದು ತಯಾರಾಗೋದು ನಮ್ಮ ಗರಗದಲ್ಲಿ. ಬನ್ನಿ, ಯಾವ ರೀತಿ ನೂಲನ್ನು ತಯಾರಿಸ್ತಾರೆ ಮತ್ತು ರಾಷ್ಟ್ರಧ್ವಜ ಮಾಡೋದಕ್ಕೆ ಯಾವ ರೀತಿ ಎಲ್ಲ ಪ್ರೋಸೆಸ್ ಆಗುತ್ತೆ ಅನ್ನೋದನ್ನು ಇಲ್ಲಿರುವಂಥ ಸಂಘದಲ್ಲಿರುವಂತಹ ಬಟ್ಟೆ ತಯಾರಿಕರ ಜೊತೆ, ಮಾಲೀಕರ ಜೊತೆ, ಅದ್ರ ಜೊತೆಗೆ ಆಡಳಿತಾಧಿಕಾರಿಗಳ ಜೊತೆ ಕೇಳಿಬಿಟ್ಟು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಬನ್ನಿ, ಎಲ್ರಿಗೂ ರಾಷ್ಟ್ರಧ್ವಜ ತಯಾರಿಕಾ ಘಟಕಕ್ಕೆ ಸ್ವಾಗತ, ಸುಸ್ವಾಗತ. ಕರ್ನಾಟಕದಲ್ಲಿ ಏಕೈಕವಾಗಿ ತಯಾರಿಸುವಂತಹ ರಾಷ್ಟ್ರಧ್ವಜಕ್ಕೆ ನೂಲು ಇಲ್ಲಿಂದಲೇ ಹೋಗೋದು, ಆ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತೋರಿಸಲೇಬೇಕು. ಬನ್ನಿ ಸ್ನೇಹಿತರೆ. ನಮಸ್ತೆ, ನಿಮ್ಮ ಹೆಸರು? ಸರ್, ನಿಮ್ಮ ಪರಿಚಯ ಮಾಡಿಕೊಡಿ, ನೀವು ಇಲ್ಲಿ ಏನಾಗಿ ಕೆಲಸ ಮಾಡ್ತೀರಾ? ನನ್ನ ಹೆಸರು ಈಶ್ವರಪ್ಪ ಇಟಿಗೆ ಅಂತೇಳಿ. ಮೊದಲ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡೀನಿ, ಆಮೇಲೆ ಮ್ಯಾನೇಜರಾಗಿ ಕೆಲಸ ಮಾಡೀನಿ, ತದನಂತರ ಜನರಲ್ ಮ್ಯಾನೇಜರಾಗಿ ಕೆಲಸ ಮಾಡೀನಿ, ಮತ್ತು ಬೌಡಿ ಮೆಂಬರ್ನೂ ಆದ್ನಿ, ತದನಂತರ ಈಗ ಚೇರ್ಮನ್ ಅಂತೇಳಿ ಕೆಲಸ ಮಾಡ್ತೇನೆ. ಓ, ಇವಾಗ ಇಲ್ಲಿ ಚೇರ್ಮನ್? ಹಾಂ. ಇವರು ಸೆಕ್ರೆಟರಿ ಅವರು, ರಾಜೇಶ್ ಕಳಸ್ಕಾರ ಅಂತೇಳಿ. ನಮಸ್ತೆ ಸರ್. ಇವರು ಮೊದಲ ನೂಲು ಕೇಂದ್ರದ ಸಾಮಾನ್ಯ ಕಾರ್ಯಕರ್ತ ಆಗಿದ್ದ, ಆಮೇಲೆ ಮ್ಯಾನೇಜರ್ ಆದ, ಈಗ ಅವರು ಸೆಕ್ರೆಟರಿ ಅಂತೇಳಿ ಈ ಸಂಸ್ಥೆಯ ಕಾರ್ಯವನ್ನು ನಿರ್ವಹಿಸ್ತಾರೆ. ಓಕೆ, ಇಲ್ಲಿ ಕೆಲಸ ಮಾಡೋರೇ ಹಂತ ಹಂತವಾಗಿ ಮೇಲೆ ಹೋಗ್ತಾರೆ. ಇಲ್ಲಿ ನಮ್ಮಲ್ಲೇ ಹೇಗಿದೆ ಅಂದ್ರೆ, ಈ ಬಾಡಿ ರೀ ಬೌಡಿ ಒಳಗೆ ಬರಬೇಕಂದ್ರೆ ಖಾದಿ ಒಳಗೆ ಕೆಲಸ ಮಾಡಿದವರ ಬೌಡಿ ಒಳಗೆ ಬರಬೇಕು. ಸಾಮಾನ್ಯ ಜನರಿಗೆ ಇಲ್ಲಿ ಔಟ್ಡೋರ್ ಮಂದಿಗೆ ಅವಕಾಶ ಇಲ್ಲ ನಮ್ಮ ಬಾಯ್ಲಾ ಪ್ರಕಾರ. ಅಂದರೆ ಯಾಕೆ ಅದನ್ನು ಮಾಡ್ಯಾರ ಅಂದ್ರೆ, ಹಿಂದಿನವರು ಖಾದಿ ಜ್ಞಾನ ಇದ್ರೆ ಇದನ್ನು ಖಾದಿ ಕೆಲಸ ಹೆಂಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ. ಈಗ ಔಟ್ಡೋರ್ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿನ ನಾವು ತಂದು ಕುಂದ್ರಿಸಿದ್ವಿ ಅಂದ್ರೆ ಇಲ್ಲಿ ವ್ಯವಸ್ಥೆಗೂ ಅವರ ಒಂದು ಮೆಂಟ್ಯಾಲಿಟಿಗೂ ಫರಕ್ ಆಗತ್ತೆ. ಹೀಗಾಗಿ ನಮ್ಮ ಹಿಂದಿನ ಏನು ಹಿರಿಯರ ಬಾಯ್ಲ ಮಾಡಿಟ್ಟಾರ, ಈ ಖಾದಿ ಒಳಗೆ ಯಾರು ಕೆಲಸ ಮಾಡ್ತಾರೆ ಅವರ ಮ್ಯಾನೇಜಿಂಗ್ ಕಮಿಟಿ ಸದಸ್ಯರಾಗಬೇಕು, ಅವರ ಸದಸ್ಯರಿರಬೇಕು, ಈ ಒಂದು ನಿಯಮವನ್ನು ನಮ್ಮ ಬಾಯ್ಲಾದೊಳಗೆ ಬರೆದಿಟ್ಟಾರೆ. ತುಂಬ ಒಳ್ಳೆ ನಿರ್ಧಾರ ಸರ್, ಯಾಕೆಂದರೆ ಇಲ್ಲಿ ವಹಿವಾಟು ಇರ್ಬೋದು, ಇಲ್ಲಿನ ಆಡಳಿತ ಇರ್ಬೋದು, ಇಲ್ಲಿನ ಶ್ರಮ ಇರ್ಬೋದು, ಇಲ್ಲಿನ ಪ್ರಕ್ರಿಯೆ ಇರ್ಬೋದು, ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೊರಗಡೆಯಿಂದ ಯಾವುದೋ ಒಂದು ಆಫೀಸರ್ IAS KS ಅಥವಾ ಯಾವ್ದೊಂದು ಎಕ್ಸಾಮ್ ಬರ್ಕೊಬಂದ್ರೆ ಗೊತ್ತಾಗಲ್ಲ ಅವ್ರಿಗೆ, ಕುತ್ಕೊಂಡು ಏನೋ ಒಂದು ಆರ್ಡ್ರ್ ಮಾಡ್ಬೋದು. ಇಲ್ಲಿ ಕಷ್ಟಗಳನ್ನ ನೀವು ನೋಡಿರ್ತೀರ, ಹಂಗ ಖುದ್ದಾಗಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಎಲ್ಲ ಹೊಸ ಹೊಸದಾಗ ಅಳವಡಿಸ್ಕೋಬೋದು ಅಂತ ನಿಮಗೆ ಗೊತ್ತಿರುತ್ತೆ, ಒಳ್ಳೆ ಕೆಲಸ ಮಾಡಿದರೆ. ಅದ್ರ ಜೊತೆಗೆ ಈ ಗರಗದ್ದು ರಾಷ್ಟ್ರಧ್ವಜ ತಯಾರಿಕಾ ಘಟಕ ಇದೆಯಲ್ಲ, ಇದಕ್ಕೊಂದು ಇತಿಹಾಸ ಇದೆ, ಯಾವಾಗ ಆರಂಭ ಆಯಿತು ಇದು? ನೋಡ್ರಿ, ಈ ಸಂಸ್ಥೆ ಆರಂಭವಾಗಿದ್ದ 1956 ಇಸ್ವಿಯೊಳಗೆ. ಖಾದಿ ಕೆಲಸವನ್ನು ಇಲ್ಲಿ ಪ್ಯಾಟಿ ಓಣಿಯಲ್ಲಿ ಬಸವಣ್ಣ ದೇವ್ರ ಗುಡಿ ಅಂತ ಒಂದಿದೆ, ಆ ಒಂದು ದೇವಸ್ಥಾನದೊಳಗೆ 5 ಚರಕದಿಂದ ಕೆಲಸ ಪ್ರಾರಂಭ ಆಯಿತು ಇದು ಪೂರ್ವದಲ್ಲಿ. ಚರಕದಿಂದ? ಹೌದು ರೀ. ತದನಂತರ ಏನಾಯಿತು, ನಮ್ಮ ಕೆಲಸದ ಕೌಶಲ್ಯತೆ
ಅದರ ತರುವಾಯ ಆಗ ಇದು ಖಾದಿ ಕೆಲಸ ಬೆಳ್ಕೊತ ಹೋಗುತ್ತೆ. ತದನಂತರ ನಾವು ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನು ಇಲ್ಲಿ ತಯಾರು ಮಾಡ್ತಿದ್ವಿ. ಅದು ಯಾವುದೇ ಕಾರಣದಿಂದ ಈ ರಾಷ್ಟ್ರಧ್ವಜದ ಬಟ್ಟೆಯನ್ನು ತಯಾರು ಮಾಡುವಂಥ ಸಂಸ್ಥೆ ಯಾವುದೇ ಕಾರಣಕ್ಕೆ ಬಂದ್ ಆಗಿ ಹೋಗ್ತದೆ. ಆವಾಗ ಈ ಖಾದಿ ಆಯೋಗದವರು ನಮಗೊಂದು ಆಫರ್ ಕೊಟ್ಟರೆ, ಇಷ್ಟೆಲ್ಲ ನೀವು ಮಾಡ್ತೀರಿ, ನಿಮ್ಗೆ ರಾಷ್ಟ್ರಧ್ವಜದ ಬಟ್ಟೆಯನ್ನು ಮಾಡೋದೇನು ದೊಡ್ಡ ಸವಾಲಾಗಲ್ಲ, ನೀವು ಇದನ್ನು ಮಾಡಿರಿ ಅಂತ ಅಂದ್ರೆ. ಆವಾಗ ನಮ್ಮ ಪೂರ್ವಜರು ಏನು ಮಾಡಿದ್ರಪ್ಪ ಅಂದ್ರೆ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ರೆ. ಹಾಗಾದ್ರೆ ಭಾರತದಲ್ಲಿ ಇಲ್ಲಿಂದಲೇ ತಯಾರಾಗ್ತಾ ಇದ್ದಿದ್ದು? ಹೌದ್ರಿ, ಪೂರ್ವದಲ್ಲಿ ತಮಿಳ್ನಾಡಿನಾಗ ಹಾಕಿತ್ರಿ, ಆಮೇಲೆ ಮಹಾರಾಷ್ಟ್ರಕ್ಕೆ ಬಂತ್ರಿ, ಅದು ಬಂದಾಯ್ತು. ತದನಂತರ ಮೂರನೇ ಚಾನ್ಸ್ ನಮಗೆ ಬಂತು. ನಾವು 1974 ಇಲ್ಲಿವರೆಗೂ ISIM BIS ಮಾರ್ಕಿನ ಧ್ವಜದ ಬಟ್ಟೆಯನ್ನು ನಾವು ತಯಾರು ಮಾಡ್ಕೊತ ಇಲ್ಲಿವರೆಗೂ ಬಂದೀವಿ. ಒಂದು ಸಲನೂ ನಮ್ಮ ಬಟ್ಟೆ ರಿಜೆಕ್ಟ್ ಅಂತೇಳಿ ಟೆಸ್ಟಿನೊಳಗೆ ಆಗಿಲ್ಲ, ಪರೀಕ್ಷೆ ಒಳಗೆ. ಅದನ್ನು ಟೆಸ್ಟ್ ಮಾಡ್ತಾರೆ? ಹೌದು, ಅದನ್ನೆಲ್ಲ ಹೇಳ್ತೇನೆ ನಾ ಡೀಟೇಲ್ ಆಗಿ ಯಾವ ಥರ ಟೆಸ್ಟ್ ಮಾಡ್ತಾರೆ. ಈಗ ಫಸ್ಟ್ಗೆ ಏನು ಮಾಡೋ ನಾವು, ಹಂತ ಹಂತವಾಗಿ ಮುಗಿಸ್ಕೊಬೋದು, ಆಮೇಲೆ ಚರ್ಚೆ ಮಾಡೋಣ. ಇದು ಫಸ್ಟ್ಗೆ ಧಾರವಾಡದೊಳಗೆ ಇತ್ತು. ಈಗಿನ ವ್ಯವಸ್ಥೆ ಏರುಪೇರು ಆದ ಸಂಬಂಧ, ಕೆಲಸ ಕುಂಠಿತ ಆದ ಸಂಬಂಧ, ಇದನ್ನು ನಿಭಾಯಿಸಕ್ಕೆ ನಾವು ಸ್ವಂತ ನಮ್ಮ ಬಿಲ್ಡಿಂಗ ಇತ್ತು, ಜಾಗನೂ ಇತ್ತು, ಧಾರವಾಡದ ಅಂತಾಗ ನಾವು ಇಲ್ಲೇ ಸ್ವಂತ ಆಡಳಿತ ಕಚೇರಿ ಮಾಡ್ಕೊಂಡ್ರಿ. ಓಕೆ, ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತೀವಿ? ನಾವು ಒಟ್ಟು 26 ಕಾರ್ಯಕರ್ತರು. ಅದರಾಗ ಮ್ಯಾನೇಜರ್ ಬಂತು, ಸಾಮಾನ್ಯ ಕಾರ್ಯಕರ್ತ ಬಂತು, ಸೆಕ್ರೆಟರಿ ಬಂತು, ಚೇರ್ಮನ್ರು ಬಂತು, ಮ್ಯಾನೇಜರ್ ಬಂತು, ಹಿಂಗೆಲ್ಲರೂ ಅದರಾಗ ನಾವು. ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಫಸ್ಟ್ಗೆ ಇದು ಖಾದಿ ಕೆಲಸ ಪ್ರಾರಂಭ ಆಗೋದಂದ್ರೆ ನೂಲಿನಿಂದ. ಹೌದು, ನೂಲು ಹೇಗೆ ತಯಾರಾಗ್ತದೆ? ನೂಲನ್ನು ಇಲ್ಲೇ ತಯಾರು ಮಾಡ್ತೀವಿ. ಹೌದು, ಇದು ನ್ಯಾಷನಲ್ ಫ್ಲ್ಯಾಗ್ ಅಂದ್ರೆ ಏನ್ರಿ, ಇದಕ್ಕೆ ಭಾಳ ಸೂಪರ್ವೈಸಿಂಗ್ ಬೇಕು. ಸೂಪರ್ವೈಸಿಂಗ್ ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕಲ್ಲ, ನಮ್ಮ ದೃಷ್ಟಿಯೊಳಗೆ ಆ ಕೆಲಸ ಆಗಬೇಕು. ಏನು ತಪ್ಪು ತಡೆ ಆದರೆ ನಾವು ಆಗ ಅದನ್ನು ತಿದ್ದಿ ಸರಿಪಡಿಸ್ತೇವೆ. ಇದು ಅವ್ರ ಮನೆಯೊಳಗೆ ಅಥವಾ ಬೇರೆ ಕಡೆ ಆತಂದ್ರೆ ಕ್ವಾಲಿಟಿ ಮೇಂಟೈನ್ ಆಗೋದಿಲ್ಲ. ಹೀಗಾಗಿ ನಮ್ಮ BIS ಮಾರ್ಕ್ ಫೇಲ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಹಿಂಗಾಗಿ ನಾವು ನಮ್ಮ ದೃಷ್ಟಿಯೊಳಗೇ ಆ ಕೆಲಸ ನಡಿಬೇಕು. ನೂಲುವುದು ಹಾಗೂ ನೇಯುವುದು ನಮ್ಮ ನೆದರಿನೊಳಗೆ ಆಗ್ಬೇಕದು. ಚರ್ಕದಿಂದ ರೀ, ಕೈಲಿಂದ ರೀ. ಹೌದು, ಗಾಂಧೀಜಿಯವರ ಕಾಲದಿಂದ ಯಾವ ರೀತಿ ಮಾಡ್ಕೊ ಬಂದಿದ್ದೀರ ಸ್ವತಂತ್ರ ಕಾಲಘಟ್ಟದಲ್ಲಿ, ಅದೇ ರೀತಿ ಪ್ರೊಸೆಸ್ ಮುಂದೆ ಅದ ರೀತಿನ ರೀ. ಕೈಯಿಂದ ನೂತು, ಕೈಯಿಂದ ನೇದ ಬಟ್ಟೆನ ರಾಷ್ಟ್ರಧ್ವಜದ ಬಟ್ಟೆ ಆಗ್ಬೇಕು ಮೊದಲ. ಯಾವಾಗ್ಲಿಂದ ಅಂದ್ರೆ 2023 ಪೂರ್ವದಲ್ಲಿ 2023 ನಂತರ ಆ ಕೆಲಸ ಉಳಿದಿಲ್ಲ. ಈಗ ಆಗಿ ಹೋಯ್ತಲ್ಲ, 2022 ಸ್ವಾತಂತ್ರ್ಯೋತ್ಸವ ಅವಾಗ್ಲಿಂದ ಆ ಕೆಲಸ ಒಂದಡಿ ಪೆಂಡಿ ಇಟ್ಕೊಂಡೇನೆ, ಒಂದು ಪೆಂಡಿ ಒಂದು ತೊಂಬ, ಅದು ಒಂದು ಲಡಿ ಬೇಡ, ಒಂದು ಒಂದು ಗಂಚಲ ತೊಂಬ. ಈಗ ನಾ ಇದೇ ರೀ ಮೇಡಮ್, ಅಂಬರ್ ಚರ್ಕ ಅಂತಾರೆ. ಇದು ಗಾಂಧೀಜಿ ಕಾಲದಿಂದ ಬಂದಿದ್ದು ಇದು. ಯಾಕಂದ್ರೆ ಇದು ಮೊದಲು ಉಡ್ಡಿನೊಳಗಿತ್ತು, ಕಟ್ಟಿಗೆ ಒಳಗೆ. ಇದು ಮೊದಲ ಉಡ್ಡಿನೊಳಗಿತ್ತು, ಇದು ಆವಿಷ್ಕಾರ ಹಾಕೊತ ಹಾಕೊತ ಏನಾಯಿತು, ಈ ನಮೂನಿ ಸ್ಟೀಲ್ನೊಳಗೆ ರೆಡಿ ಮಾಡಿರು. ಇದು ಮೊದಲು 4 ಸ್ಪೆಂಡಲ್ ಇತ್ತು, ಇವಕ್ಕೆ ಸ್ಪೆಂಡಲ್ ಅಂತಾರೆ, ಸ್ಪೆಂಡಲ್ಗಳಿವು. ಇದು 4 ಸ್ಪೆಂಡಲ್ ಇತ್ತು, ಅವರಿಗೆ ಉದ್ಯೋಗ ಅಷ್ಟೇ ಶ್ರಮದೊಳಗೆ ಹೆಚ್ಚು ಉತ್ಪಾದನೆ ಆಗಲಿ ಅಂಥೇಳಿ ಅದನ್ನು 8 ಕದರ್ ಹಾಕಿರಿ, 8 ಸ್ಪೆಂಡಲ್ ಮಾಡಿದ್ರೆ. ಇದು ಗಾಂಧೀಜಿಯವರು ಒಂದು ಸವಾಲಿನಿಂದ ತಯಾರಾದಂಥ ಚರಕ ಇದು. ಗಾಂಧೀಜಿಯವ್ರಿಗೆ ಸವಾಲ್, ಗಾಂಧೀಜಿ ಅವ್ರಿಗೆ ಇದು ಸವಾಲಾಗಿತ್ತು ಅವಾಗ. ಅಂದ್ರೆ ಅವರು ಮಿಲ್ಲಿನೊಳಗೆ ನೋಡ್ತಿದ್ರಲ್ಲ ಕೆಲಸ, ಈ ನೂಲು ತಯಾರಾಗೋದು ಮಿಲ್ಲಿನೊಳಗೆ ನೋಡ್ತಿದ್ರು. ಅವಾಗ ಅವ್ರು ಏನು ಮಾಡಿದರು, ಮಿಲ್ನೊಳಗೆ ಒಬ್ಬ ಆದ್ರೆ 200 ಸ್ಪೆಂಡಲ್ ನೋಡ್ಕೊತಾನೆ, ಒಬ್ಬನಿಗೆ
ಒಬ್ಬನ ಮಾಡ್ತಾನೆ ಉತ್ಪಾದನೆ ಹೆಚ್ಚಾಗತ್ತೆ, ಮಜೂರಿ ಕಡಿಮೆ ಆಗತ್ತೆ, ಎಲ್ಲರಿಗೂ ಉದ್ಯೋಗ ಸಿಗೋದಿಲ್ಲ. ಆಗಿನ ಕಾಲದೊಳಗೆ ಭಾರತದೊಳಗೆ ಏನಿತ್ತು, ಉದ್ಯೋಗ ಭಾಳ ಕೊರತೆ ಇತ್ತು, ನಿರುದ್ಯೋಗ ಸಮಸ್ಯೆ ಇತ್ತಲ್ಲ. ಆವಾಗ ಅವ್ರು ಗಾಂಧೀಜಿ ಅವರು ಏನು ಮಾಡಿರು, ಒಂದು ಅಧಿವೇಶನದೊಳಗೆ ಹೇಳಿರೋರು, ಯಾರು ಈಗ ಅಲ್ಲಿ ಮಿಲ್ಲಿನೊಳಗೆ ಕೆಲಸ ಮಾಡ್ತಿರಲ್ಲ ನೀವು, 700 ಸ್ಪೆಂಡಲ್ನ್ಯಾಗ ಕೆಲಸ ಆಗತ್ತೆ ಅಲ್ಲಿ, ಅದನ್ನು ಒಬ್ಬ ಮನುಷ್ಯ ಎಷ್ಟು ಸ್ಪೆಂಡಲ್ನ್ಯಾಗ ಮಾಡೋ ತಾನು ಮೇಲತ್ತಾಗಿ ಅವಾಗದು ಉಪಜೀವನಕ್ಕೆ ದಾರಿಯಾಗಿರ್ಬೇಕು. ಹಂಗೆ ಒಂದು ಚರಕ ತಯಾರು ಮಾಡಿಕೊಡ್ರಿ ಅಂತೇಳಿ ಗಾಂಧೀಜಿ ಅವರು ಸವಾಲು ಹಾಕಿರೋ. ಅದನ್ನು ಒಬ್ಬ ಮಿಲ್ಲಿನೊಳಗೆ ಸ್ಪಿನ್ನರ್ ಕೆಲಸ ಮಾಡುವಂಥ ಮನುಷ್ಯ ಅವಾಗ ಗೊತ್ತಿತ್ತು ಅದು ಎಲ್ಲ ಹೆಂಗೆ ಟೆಕ್ನಿಕ್ಕು ಅಂಥೇಳಿ ಅಲ್ಲಿ ಒ ಮೂಡ್ಕ ಸಾಮಾನು ತೊಗೊಂಡು ಇದನ್ನು ಉಡ್ಡಿನೊಳಗೆ ತಯಾರು ಮಾಡಿ ಮ್ಯಾನ್ ಪವರ್ನಿಂದ ತಿರುಗಬೇಕು, ಮನುಷ್ಯನ ಶಕ್ತಿಯಿಂದ ಆ ಟೈಪ್ ಈ ಚರಕವನ್ನು ತಯಾರು ಮಾಡಿದ. ಅವನ ಹೆಸರು ಏಕಂಬರನಾಥ್, ಈ ಮಹಾರಾಷ್ಟ್ರ, ಇದು ಅಹಮದಾಬಾದ್ದವ್ರವರು, ಅಹಮದಾಬಾದ್ದವರು. ಅದಕ್ಕೆ ಈ ಚರಕಕ್ಕೆ ಅಹಮದಾಬಾದ್ನಲ್ಲಿ ಒಂದು ಸ್ಪಿನ್ನಿಂಗ್ ಮಿಲ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅವ. ಅವ ಏನು ಮಾಡಿದ, ಇದನ್ನೆಲ್ಲ ಉಡ್ಡಿನೊಳಗೆ ತಯಾರು ಮಾಡಿ ಕೈಲಿಂದ ತಿರುವಂಥ ಪ್ರೊಸೆಸ್ಸನ್ನು ಮಾಡಿ ಗಾಂಧೀಜಿಯವರ ನೆದರಿನೊಳಗೆ ತಂದಿಟ್ಟ. ಅವಾಗ ಅದನ್ನೆಲ್ಲ ಅವರು ಪರೀಕ್ಷೆ ಮಾಡಿ ಇದರಿಂದ ಒಂದು ವ್ಯಕ್ತಿ ಉಪಜೀವನಕ್ಕೆ ದಾರಿ ಆಗತ್ತೆ ಅಂಥೇಳಿ ಇದನ್ನು ಶುರು ಮಾಡಿದರೆ ಆ ವ್ಯಕ್ತಿಯ ಹೆಸರು ಈ ಚರಕ ಕೆಟ್ಟಾರಿ, ಅಂಬರ್ ಚರಕ ಇದ್ರದ್ದು ಒರಿಜಿನಲ್ ಹೆಸರು ಅಂಬರ್ ಚರಕ, ಅಂಬರ ಅವನ ಹೆಸರು ಏಕಂಬರನಾಥ್, ಈ ಚರಕದ ಹೆಸರು ಅಂಬರ್ ಚರಕ, ಅವನ ಹೆಸರು ಏಕಂಬರನಾಥ್. ಈ ಚರಕದಿಂದ ನಾವು ನೂಲು ತೆಗಿತೀವಿ ರೀ, ಈ ಟೈಪ್ ನೂಲನ್ನು ತೆಗಿತೀವಿ ನಾವು. ತೆಗೆದು ಇಲ್ಲಿ ನೀವು ಕದ್ರಗಳಂತಾರೆ, ಇವು ಇಂಗ್ಲೀಷ್ನೊಳಗೆ ಸ್ಪೆಂಡಲ್ ಅಂತಾರೆ, ಇದು ಹಂಜಿದು ಸ್ಲೇವರ್, ಹಾಂ ಹಂಜಿ ಹತ್ತಿ ಪ್ಯೂರ್ ಕಾಟನ್ ದೇಸಿ ತಳಿನೇ ಬೇಕು ನಮ್ಗೆ, ರಾಷ್ಟ್ರಧ್ವಜದ ಬಟ್ಟೆ ನೇಯ್ಬೇಕಾರ ದೇಸಿ ತಳಿ ಹತ್ತಿನೇ ಬೇಕು, ಈ BT IT ಹತ್ತಿ ನಡೆಯಂಗಿಲ್ಲ ನಮ್ಮ. ಹೌದು ಹೌದು, ಯಾಕಂದ್ರೆ ಇದು ನಮ್ಮದು ಸ್ವದೇಶಿ. BT ಏನಾಗತ್ತೆ, ಹೈಬ್ರಿಡ್ ಅದ, ಕ್ರಾಸಿಂಗ್ ಅಮೇರಿಕದ್ದು ಇರ್ತೈತಿ, ಯಾವುದೇ ಒಂದು ತಳಿ ಕ್ರಾಸಿಂಗ್ ಮಾಡಿರ್ತಾರೆ ಅದನ್ನು. ಹೀಗಾಗಿ ನಾವು ಅದನ್ನು ಯೂಸ್ ಮಾಡೋದಿಲ್ಲ, ಓನ್ಲಿ ನಮ್ಮ ದೇಸಿ ತಳಿ ಹತ್ತಿಯನ್ನು ಯೂಸ್ ಮಾಡ್ತೇವೆ ನಾವು. ಸರ್, ಈ ಹತ್ತಿ ಬೀಜಲ್ಲೇ ಬಿಡಿಸ್ಬೇಕಲ್ಲ, ಆ ರೀತಿ ಪ್ರೊಸೆಸ್ ಎಲ್ಲ ಎಲ್ಲಿಂದ ಬರುತ್ತೆ? ಇದು ಪ್ರೊಸೆಸ್ ನೋಡಿರಿ, ಫಸ್ಟಿಗೆ ಪೂರ್ವದಲ್ಲಿ ನಮ್ಮಲ್ಲೇನ ಇತ್ತು, ತದನಂತರ KVACR ಒಂದು ಪ್ಲ್ಯಾಂಟ್ ಹಾಕಿರೋರು ಚಿತ್ರದುರ್ಗದೊಳಗೆ 4 ರಾಜ್ಯಗಳ ನಡುವೆ. ಅವಾಗ ಏನಾಯ್ತಪ್ಪ ಅಂದ್ರೆ, ನಮಗೆ ನೀವಿನ್ನು ಹಂಜಿ ನೀವು ತಯಾರು ಮಾಡ್ಕೊಳ್ಳೋಂಗಿಲ್ಲ, ನಾವು ನಿಮಗೆ ಎಂಥ ವೆರೈಟಿ ಹಂಜಿ ಬೇಕು ಅಂಥ ವೆರೈಟಿ ಹಂಜಿ ಕೊಡ್ತೀವಿ. ಎಲ್ಲ ಸಂಸ್ಥೆಯವರಿಗೆ ಒಂದು ನಿದರ್ಶನ ಕಳಿಸಿಬಿಟ್ರು ಅವರು, ಅವರು ಅರಳಿ ಖರೀದಿಗೆ ನಮಗೆ ಪರ್ಮಿಷನ್ನ ಕೊಡಲಿಲ್ಲ. ನಮ್ಮಲ್ಲೇ ತಯಾರಾಕತಿ, ನಿಮ್ಗೆ ಎಷ್ಟು ಬೇಕಷ್ಟು ರೊಕ್ಕ ತುಂಬ್ರಿ, ಹಂಜಿ ತೊಗೊರಿ, ನೂಲು ಮಾಡ್ಕೊರಿ, ನೇಗಿ ಮಾಡಿರಿ, ಬಟ್ಟೆ ತಯಾರು ಮಾಡಿರಿ ಅಂತ ಹೇಳಿದರು. ಆ ಟೈಪ್ ನಡೆದ ಅದನ್ನು ಅವರು ಮಾಡಿದ್ರು. ಯಾಕಂದ್ರೆ ಕಾರಣ ಐತಿ, ಈಗ ಒಂದು ಕೌಂಟ್ ಬರ್ತಾವೆ, ಇದ್ರಾಗ ಕೌಂಟ್ಸ್ ಬರ್ತಾವೆ, 33 ಕೌಂಟ್ ನಂಬದು ನಾವು ತಯಾರು ಮಾಡೋದು. 33 ಕೌಂಟಿನೊಳಗೆ ಎಲ್ಲ ಸಂಸ್ಥೆಗಳದು ಅರಿವಿ ಒಂದೇ ಥರ ಆಗಬೇಕು. ಈಗ ನಾವು ಸ್ವಂತ ಮಾಡಿದ್ವಿ ಅಂದರೆ ಏನು, ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ನಾವು ಅರಿವಿ ತಯಾರು ಮಾಡ್ತೀವಿ. ನಂದು ತಿಳಿವಿರ್ತೈತಿ, ಇನ್ನೊಂದು ಸಂಸ್ಥೆದ ಒಂದು ದೀಪ್ ಆಗಿರ್ತೈತಿ, ಇನ್ನೊಂದು ಸಂಸ್ಥೆದ ಒಂದು ಅದಕ್ಕಿಂತ ಹಲಕ ಆಗಿರ್ತೈತಿ. ಹಿಂಗೆ ಆಗಬಾರ್ದು ಅಂಥೇಳಿ ಅವರು ಕ್ವಾಲಿಟಿ ಮೇಂಟೆನೆನ್ಸ್ ಮಾಡೋಕ್ಕೆ ಅವರು ಸ್ವತಃ ಒಂದು KVIC ಅವರು ಪ್ಲ್ಯಾಂಟ್ ಹಾಕಿ 4 ರಾಜ್ಯಕ್ಕೆ ಸಪ್ಲೈ ಮಾಡ್ತಾರೆ, ನಾವು ಅಲ್ಲಿಂದ ತರಿಸ್ತೀವಿ. ನ್ಯಾಷನಲ್ ಫ್ಲ್ಯಾಗಿಗೆ ಬೇಕಾಗದು ಅಂತ ಹಂಜಿನ ಅವರಿಂದನೇ ಪರ್ಚೇಸ್ ಮಾಡ್ತೀವಿ. ಹೌದು, ಅದು KVIC ಸರ್ಕಾರಿ ಪ್ಲ್ಯಾಂಟ್, ಅದು KVIC ಪ್ಲ್ಯಾಂಟ್ ಅದು, ಅಲ್ಲಿಂದನೇ ನಾವು ಇದನ್ನು ತರಿಸ್ಕೊಳ್ತೀವಿ. 4 ರಾಜ್ಯ ಅಂದರೆ ಯಾವ್ದು ಕೊಡ್ತಾರೆ? ಕರ್ನಾಟಕಕ್ಕೆ, ಕರ್ನಾಟಕ, ತಮಿಳ್ನಾಡು, ಆಂಧ್ರದಾಗ 2 ತೆಲಂಗಾಣ, ಕೇರಳಕ್ಕೊಂದು ಸಪ್ಲೈ ಮಾಡ್ತದೆ. ಈ ಶುರು ಮಾಡ್ತಾರೆ,
ಫೋನ್ ಹಣ್ಣಿಂಗ್ ಐತಲ್ಲ, ಈ ಲಡಿನ ನಾವು ಹೇಗೆ ತಯಾರು ಮಾಡ್ಕೊತೀವಿ ಅಂದ್ರೆ, ಇಲ್ಲಿ ನಾ ನೂಲು ಆಗಿ ಇಲ್ಲಿ ಬಾಬಿನ್ದೊಳಗೆ ಬಂದಿರ್ತೈತಲ್ಲ ನೂಲನ್ನು ಇಲ್ಲಿ ಹಾಕ್ಕೊತೀವಿ ರೀ. ಇದು 1,000 ಮೀಟ್ರದ್ದು ಇರುತ್ತೆ ರೀ ಅದು ನೂಲು. ಒಂದೊಂದು ಪಿನ್ನಿನೊಳಗೆ ಎರಡೆರಡು 100 ಸುತ್ತು ಹಾಕ್ತೇವೆ ನಾವು, ಅಂದ್ರೆ 1,000 ಸುತ್ತು ಆಗುತ್ತೆ. 5 ಪಿನ್ನು 5×10,000 ಮೀಟರ್ ಆಗತ್ತೆ ಅದು. ಸರ್, ಇದು ಎಲ್ಲ ನೂಲುಂಡೆಗಳಿದೆಲ್ಲ ಬರುತ್ತೆ? ಹಾಂ, ಇವು ಬಾಬಿನ್ ಪುಲ್ ಅದು ಉಕ್ಕಳೇನ ರೀ, ಇದಕ್ಕೆ ಹಾಕೊತೀವಿ ರೀ ನಾವು. ಇಲ್ಲಿ ನಾವು 1,000 ಮೀಟರ್ ಹಾಕೊತೀವಿ ರೀ. ಈ ಒಂದು ಲಡಿ, ಇದಕ್ಕೆ ಲಡಿ ಅಂತೀವಿ ನಾವು. 1,000 ಮೀಟರ್ ಹಾಕ್ತೇವೆ ಅದಕ್ಕೆ. ಫೈನಲ್ ಆಗಿ ಇದು ನೂಲ್, ಇದು ಹ್ಯಾಂಕ್ ಅಂತ. ಸುತ್ತ ಅಳತೆ 1 ಮೀಟರ್ ಇರುತ್ತೆ ರೀ, 1 ಮೀಟರ್ ಇರ್ತಿದ್ರು ವ್ಯಾಸ. ಪ್ಯೂರ್ 100% ಪ್ಯೂರ್ ಕಾವೇ. ಇವಾಗ ಅಂಗಡಿಯಲ್ಲ ಮಾರ್ತಾರಲ್ಲ ಅದೆಲ್ಲ ಇಷ್ಟು ಪ್ಯೂರ್ ಇರಲ್ಲ ಅಲ್ವಾ ಸರ್? ವೆರೈಟಿ ವೆರೈಟಿ ಕಲರ್ ಕಲರ್ ಎಲ್ಲ ಮಾರ್ತಾರಲ್ಲ, ಮಿಲ್ ನೂಲ್ ಇರುತ್ತೆ. ಈಗ ಈ ಪ್ರೊಸೆಸ್ ಅದಕ್ಕೆ ನೆಕ್ಸ್ಟ್ ನಾವೇನು ಮಾಡ್ತೇವೆ ಅಂದ್ರೆ ಟಾರ್ಚ್ ಮಾಡ್ತೇವೆ ರೀ. ಟಾರ್ಚ್ ಗಂಜಿ. ಹ್ಞೂ, ಅದನ್ನು ಹೇಗೆ ಮಾಡ್ತೇವೆ ಅನ್ನೋದು ತೋರಿಸ್ತೇವೆ ರೀ. ಸರ್, ಅದ್ರ ಜೊತೆಗೆ ಇಲ್ಲಿ ಕಲರ್ ಕಲರ್ ನೂಲೆಲ್ಲ ಇದೆಯಲ್ಲ ಸರ್, ಕಲರ್ ನೂಲು? ಇದು 3rd ಪ್ರೊಸೆಸ್ ಬರ್ತೈತೆ ರೀ, ಅವಾಗ ಹೇಳ್ತೇನೆ ರೀ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.